ಒಬ್ಬೊಬ್ಬರ ಕೇಳ್ರೆ ಇವತ್ತು ಬಿಜೆಪಿ ನಿಮ್ ಜೊತೆಯಲ್ಲಿ ಒಳಗಡೆ ಕುಂತು ನಿಮ್ ಕಂಬಳ ವ್ಯಕ್ತಪಡಿಸಿ ಮಂಡ್ಯದಲ್ಲಿ ಒಂದು ವಾರದಿಂದ ಬಿಜೆಪಿ ಇದ್ದಲ್ಲಿ ಮತ್ತೆ ಬಿಜೆಪಿಯವರು ಕಂಬಳ ಬಂದ್ಗೆ ವೈ ಆರ್ ಪೊಲಿಟಿಸೈಸಿಂಗ್ ದಿಸ್ ಕಾವೇರಿ ಇಶ್ಯೂ ಇನ್ ಸ್ಟೇಟ್ ಇಸ್ ರನ್ನಿಂಗ್ ಅಂಡ್ ಅ ಡೌಟ್ ಇಟ್ಸ್ ಮೋಸ್ಟ್ ಅನ್ಫಾರ್ಚುನೇಟ್ ದಟ್ ಬಿಜೆಪಿ ಅಂಡ್ ಜೆಡಿಎಸ್ ಕೇಳಿಸ್ತಾ ಇದೆಯಾ ಇದು ಕಾವೇರಿ ಇಶ್ಯೂವನ್ನ ರಾಜಕೀಯಗೊಳಿಸ್ತಾ ಇರ್ತಕ್ಕಂಥದ್ದು ರಾಜಕಾರಣಕ್ಕೋಸ್ಕರನೇ ಹೊರತು ಜನರ ಹಿತದೃಷ್ಟಿಯಿಂದಾಗಲಿ ಅಥವಾ ನಾಡಿನ ಹಿತದೃಷ್ಟಿಯಿಂದಾಗಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಬಂದ್ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವಕಾಶ ಇದೆ ಆದರೆ ಕೋರ್ಟು ಯಾವುದೇ ಪ್ರೊಫೆಷನನ್ನು ಸಭೆಗಳನ್ನು ನಡೆಸಬಾರ್ದು ಪ್ರತಿಭಟನೆ ಮಾಡಬಾರ್ದು ನಾವು ನಮ್ಮ ಫಂಡಮೆಂಟಲ್ ರೈಟನ್ನು ಎಕ್ಸ್ಚೇಂಜ್ ಮಾಡುವಾಗ ಬೇರೆಯವ್ರ ಫಂಡಮೆಂಟಲ್ ರೈಟ್ಸ್ನ ಕೂಡ ಗಮನದಲ್ಲಿಟ್ಟು ಸಾರ್ವಜನಿಕರ ಹಕ್ಕುಗಳು ಗಮನದಲ್ಲಿ ಹಾಗಾಗಿ ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೂಡ ನೋಡ್ಕೋಬೇಕು ಅಂತೇಳಿ ನೆನ್ನೆ ಒಂದು ಆದೇಶ ಮಾಡಿದ್ರು ಅದಕ್ಕೋಸ್ಕರ ನಾವು 144 ಬೆಂಗಳೂರಿನಲ್ಲಿ ಹಾಕಿದ್ದೆ ಯಾಕಂದರೆ ಅಥಾರಿಟಿ ಶುಡ್ ನಾಟ್ ಅಲೋ ಪೀಪಲ್ ಶುಡ್ ಟೇಕ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್ ಅಂತ ಬಿಜೆಪಿಯವರು ಚಡ್ಡಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಅವರಿಗೆ ಬಿಜೆಪಿಯವ್ರನ್ನ ಮೊದಲೆಲ್ಲ ನಾವು ಚಡ್ಡಿಗಳು ಅಂತ ಕರಿತಿದ್ದೆವು ಚಡ್ಡಿಗಳು ಅಂತಲೇ ಕರಿತಿದ್ದ ಅಂತ ಪಾಪ ಚಡ್ಡಿ ಮೆರವಣಿಗೆ ಮಾಡಿದ್ದಾರೆ ಮಾಡಲಿ ಪ್ರತಿಭಟನೆ ಮಾಡೋಕ್ಕೆ ನಮ್ದೇನು ತಕರಾರಿಲ್ಲ ಆದರೆ ರಾಜಕೀಯ ಮಾಡಬಾರ್ದು ರಾಜಕೀಯ ಮಾಡಿ ಅದನ್ನು ರಾಜಕೀಯ ಲಾಭಕ್ಕೋಸ್ಕರವಾಗಿ ಇಶ್ಯೂನ ರಾಜಕಾರಣಗೊಳಿಸ್ತಕ್ಕಂಥದ್ದು ಇದೆಯಲ್ಲ ಅದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದು ರಾಜ್ಯ ಕಾಂಗ್ರೆಸ್ಸು ಡಿಎಂಕೆ ಬಿ ಟೀಮ್ ಇದ್ದಂಗೆ ಹಾಗಾಗಿ ನೀರು ಬಿಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಡಿಎಂಕೆ ಬಿ ಟೀಮ್ ಅವರು ತಮಿಳುನಾಡಿನವರು ಡಿಎಂಕೆ ಅವರು ಇವರು ಹಾಗಾದರೆ ಬಿಜೆಪಿ ಎ ಡಿಎಂಕೆ ಜೊತೆಲಿ ಇತ್ತಲ್ಲ ಅವ್ರಿಗೇನು ತಕ್ಕಂತ ಎ ಡಿಎಂಕೆ ಅವ್ರ ಜೊತೆ ಇದ್ರಲ್ಲಪ್ಪ ನಿನ್ನೆವರೆಗೂ ಅವ್ರೇನಂತ ಕರೆಯೋದು ಅವ್ರಿಗೆ ಸಿ ರಾಜಕಾರಣಕ್ಕೋಸ್ಕರ ಏನೆಲ್ಲ ಮಾತಾಡಬಾರ್ದು ಈಗ ದೇವೇಗೌಡರು ಪತ್ರ ಬರೆದಿದ್ದರು ಪತ್ರ ಬರೆದಿರೋದು ಸಂತೋಷ ವೆಲ್ಕಮ್ ಮಾಡಿದ್ದೀನಿ ನಾನು ಆದರೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತಕ್ಕಂಥದ್ದು ರಾಜಕೀಯ ರಾಜ್ಯ ಸರ್ಕಾರ ಈ ರಾಜ್ಯದ ರೈತರ ಹಿತರಕ್ಷಣೆ ಮಾಡಲಿಕ್ಕೆ ನಾಡಿನ ಹಿತರಕ್ಷಣೆ ಮಾಡಲಿಕ್ಕೆ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಬೀಳೋದೂ ಇಲ್ಲ ನಮಗೆ ಅಧಿಕಾರ ಮುಖ್ಯ ಅಲ್ಲ ರಾಜ್ಯದ ಜನರ ಹಿತ ಮುಖ್ಯ ಸೊ ಇದರಲ್ಲಿ ನಾವು ಬಲವಾಗಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸರ್ ಒಂದು ಕಡೆ ಎ ಡಿಎಂಕೆ ಹೊರಗಡೆ ಬರ್ತಾ ಇದೆ ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಭಾಳಷ್ಟು ಜನ ಜೆ ಡಿ ಎಸ್ ಬಿಟ್ಟು ಬರ್ತಾ ಇದ್ದಾರೆ ಪೋಲರೈಸೇಷನ್ ಬಿಜೆಪಿ ವಿರುದ್ಧ ಆಗ್ತಾ ಇದೆ ಸರ್ ದೇಶದಲ್ಲಿ ಇಡೀ ದೇಶದಲ್ಲಿ ನಾಟ್ ಇನ್ ಕರ್ನಾಟಕ ಇಡೀ ದೇಶದಲ್ಲಿ ಬಿಜೆಪಿ ವಿರುದ್ಧವಾದಂಥ ಶಕ್ತಿಗಳು ಈ ಸರಿ ಒಂದುಗೂಡ್ತಕ್ಕಂಥ ಕೆಲಸ ಆಗ್ತದೆ ಯಾಕಂದರೆ ಬಿಜೆಪಿಯವರು ಕಳೆದ 9 ವರ್ಷಗಳಲ್ಲಿ ದುಡಿದಂತೆ ನಡೆದಿಲ್ಲ ಅವರುಗಳನ್ನು ಮುಂದಿಟ್ಟುಕೊಂಡು ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಈ ಸತ್ಯ ಗೊತ್ತಾದ ಮೇಲೆ ಅನೇಕ ಶಕ್ತಿಗಳು ಇವತ್ತು ಬಿಜೆಪಿ ಏತರ ಗುಂಪಿನಲ್ಲಿ ಗುರುತಿಸ್ಕೊಳ್ತಾರೆ
ಪತ್ರ ಬೆಂಗಳೂರು ಬಂದಂತ ಶುಕ್ರವಾರ ಕರ್ನಾಟಕ ಬಂದಂತ ಕೂಡ ಹೇಳ್ತಾ ಇದ್ರೆ ಜನ ತೊಂದರೆ ಆಗುತ್ತೆ. ಯಾವ ಬಂದರೂ ಮಾಡಲಿ, ಬಂದ್ ಮಾಡಬಾರ್ದು, ಅತ್ತಾಳ ಮಾಡಬಾರ್ದು, ಮೆರವಣಿಗೆ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಬಂದ್ ಮಾಡಬಾರ್ದು ಅಂತ ಅನ್ನೋದೇ ಸುಪ್ರೀಂ ಕೋರ್ಟ್ ಡಿಸಿಷನ್. ಬಟ್ ನಾವೇನು ಅಡ್ಡಿಪಡಿಸಕ್ ಹೋಗಲ್ಲ ಸರ್. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾ ಇದ್ರು, ಈಗ ಜೀರೋ ತಗೊಂಡು ಪಿ ಜಿ ಸೀಟ್ಗೆ ಎಲಿಜಿಬಲ್ ಅಂತ ಅಂದ್ಬಿಟ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಗೂ ತೊಂದರೆ ಆಗ್ತಾ ಇದೆ, ರಿಸರ್ವೇಷನ್ ಸ್ಟೂಡೆಂಟ್ಗೂ ತೊಂದರೆ ಆಗ್ತದೆ, ದುಡ್ಡಿರೋ ಸೀಟ್ ಸಿಗುವಂತ ಒಂದು ಪರಿಸ್ಥಿತಿ ಬರುತ್ತದೆ. ಈಗಾಗಲೇ ಎನ್ ಇ ಪಿ ಬಂದು ಅರ್ಧ ಅಧ್ವಾನ ಆಗಿದೆ. ಮೊನ್ನೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಈ ಥರದ ಒಂದು ಆರ್ಡರ್ ಮಾಡಿದ್ದಾರೆ, ಇವಾಗ ಜೀರೋ ತಗೊಂಡ್ರೂ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸೀಟ್ ತಗೊಂಬೋದು ಪಿ ಜಿಯಲ್ಲಿ ಅಂತ. ಇಟ್ಸ್ ನಾಟ್ ಕರೆಕ್ಟ್. ನಾವು ಈಗ ಮೆರಿಟ್ ಮೇಲೆ ಸೀಟ್ ಕೊಡಬೇಕು ಅಂತಲ್ವ, ಆ ಥರ ಜೀರೋ ತಗೊಂಡ್ರು ಕೂಡ ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ, ಜೀರೋ ತಗೊಂಡಿರೋರು ಕೂಡ ಸೀಟ್ ಕ್ಯಾಪಿಟೇಷನ್ ಪ್ರಮೋಟ್ ಮಾಡಿದಂಗೆ ಅದಕ್ಕೂ ಒಂದು ಬೆಂಚ್ ಮಾರ್ಕ್ ಮಾಡಬೇಕಾಗ. ಸೋ ಫಾರ್ ಡಿಸ್ಟ್ರೆಸ್ ಫಾರ್ಮುಲಾ ಆಗಿಲ್ಲ. ಯು ಹ್ಯಾವ್ ಬೀನ್ ಪ್ರೇಯಿಂಗ್ ಫಾರ್ ದಿ ಡಿಸ್ಟ್ರೆಸ್ ಫಾರ್ಮುಲಾ, ಯು ಹ್ಯಾವ್ ಬೀನ್ ಪ್ರೆಸರೈಸಿಂಗ್ ದಿ ಸುಪ್ರೀಂ ಕೋರ್ಟ್ ಅಂಡ್ ದಿ ಈವನ್ ಬಿಫೋರ್ ದಿ ಟ್ರಿಬ್ಯುನಲ್ ಆಲ್ಸೋ. ನಾವು ಇದನ್ನೇ ಮೊದಲು ಡಿಸ್ಟ್ರೆಸ್ ಫಾರ್ಮುಲಾ ಮಾಡಿ, ಯಾಕಂತಂದರೆ ಮಳೆ ಇಲ್ಲದೆ ಇರತಕ್ಕಂಥ ಮಳೆ ಕೈಕೊಟ್ಟಂಥ ಸಂದರ್ಭದಲ್ಲಿ ಈ ಡಿಸ್ಟ್ರೆಸ್ಸು ಎರಡೂ ಕಡೆ ಶುರುವಾಗ್ತದೆ, ತಮಿಳ್ನಾಡಲ್ಲಿ ಶುರುವಾಗ್ತದೆ, ಕರ್ನಾಟಕದಲ್ಲಿ ಕೂಡ ಶುರುವಾಗ್ತದೆ. ಅಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಶೇರ್ ದಿ ಡಿಸ್ಟ್ರೆಸ್. ಆ ಶೇರ್ ಮಾಡ್ಕೊಳ್ಳುವಾಗ ಡಿಸ್ಟ್ರೆಸ್ ಫಾರ್ಮುಲಾ ಇರಬೇಕಾಗುತ್ತೆ, ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು. ಇನ್ನೊಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ, ಇಂಥ ಸನ್ನಿವೇಶಗಳಲ್ಲಿ ಮೇಕೆದಾಟು ರಿಸರ್ವಾಯರ್ ಇದ್ದರೆ, ಯಾಕಂದರೆ ಮೇಕೆದಾಟುನಲ್ಲಿ ಕೆಪಾಸಿಟಿ 67 ಟಿ ಎಮ್ ಸಿ ನೀರಿರ್ತದೆ. ನಾವು ಮಳೆ ಬಂದಾಗ ಅಲ್ಲಿ ನೀರು ಹಿಡಿದು ಇಟ್ಕೊಂಡ್ರೆ ಇಂಥ ಡಿಸ್ಟ್ರೆಸ್ ಸಂದರ್ಭಗಳಲ್ಲಿ ನೀರು ತಮಿಳ್ನಾಡಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಇಟ್ ಹೆಲ್ಪ್ಸ್ ಬೋತ್ ದಿ ಸ್ಟೇಟ್ಸ್, ತಮಿಳ್ನಾಡಿಗೂ ಅನುಕೂಲ ಆಗ್ತದೆ, ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ. 4,800 ಕೋಟಿ ಕೇಳಿದಿರಲ್ಲ ಸರ್, ಹೆಂಗಿದೆ ಸರ್ ರೆಸ್ಪಾನ್ಸ್ ಈ ಬರ ಪರಿಹಾರದ ಬಗ್ಗೆ ನೀವು ಗೌರ್ಮೆಂಟ್ ಆಫ್ ಕರ್ನಾಟಕ? ಇಲ್ಲ, ನಾನು ಕಳಿಸ್ತಾ ಇದ್ದೀನಿ ಮಿನಿಸ್ಟರ್ಗೆ, ಮಿನಿಸ್ಟರ್ ಇನ್ನೂ ಅವ್ರ ರೆಸ್ಪಾನ್ಸ್ ಗೊತ್ತಾಗಿಲ್ಲ. ಕೃಷ್ಣ ಬೈರೇಗೌಡ ಇಸ್ ಗೋಯಿಂಗ್ ದೇ ಅಂಡ್ ಹೋಮ್ ಮಿನಿಸ್ಟರ್, ಅಗ್ರಿಕಲ್ಚರ್ ಮಿನಿಸ್ಟರ್ ಇದೆಲ್ಲ ಭೇಟಿ ಮಾಡ್ಕೊಂಡು ಬರ್ತಾರೆ, ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಇದೆ ಸರ್, ಕೇಂದ್ರದಿಂದ ತಜ್ಞರು ಬಂದು ಇಲ್ಲಿ ವಾಸ್ತವನ್ನ ಪರಿಶೀಲನೆ ಮಾಡಬೇಕು, ವರದಿ ಕೊಡಬೇಕು ಅಂತ ಹೇಳಿ ತಾವು ಮನವಿ ಮಾಡಿದ್ರಿ, ಅದೇನು ರೆಸ್ಪಾಂಡ್ ನಾನು ಬರೆದಿದ್ದೀನಪ್ಪ? ನಾನು ಬರೆದಿದ್ದೀವಿ, ಅದನ್ನ ದೇವೇಗೌಡರು ಮಾಡಿದ್ದಾರೆ. ಈಗ ಹೊಸ ಸ್ನೇಹ ಶುರುವಾಗಿದೆಯಲ್ಲ, ಏನಾದ್ರು ದೇವೇಗೌಡರು ಮಾತು ಕೇಳ್ಕೊಂಡು ಲೆಟರ್ ಬಂದಿಲ್ಲ, ನನ್ನ ಲೆಟರ್ಗೆ ಬಂದಿಲ್ಲ. ಯಾಕೆ ಅದನ್ನ ರೆಸ್ಪಾನ್ಸ್ ಬರ್ತಾ ಇಲ್ಲ ಸರ್? ಅದು ಬಂದ್ರೆ ಸಮಸ್ಯೆ ಅರ್ಧ ಬಗೆಹರಿಬಹುದು ಅಂತ ಬಿಜೆಪಿ ಅವ್ರಿಗೆ ಹೇಳಿ, ಚಡಿ ಮೆರವಣಿಗೆ ಮಾಡೋದು ಬಿಟ್ಬಿಟ್ಟು ಇದು ಮಾಡಿದ್ರಪ್ಪ, 25 ಜನ ಎಂ ಪಿಗಳಿದ್ದೀರಿ, ಒತ್ತಡ ಹಾಕಿ ಪ್ರೈಮ್ ಮಿನಿಸ್ಟರ್ಗೆ ಅಂತ. ನೋ, ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕು ಅಂತ. ಇಂಥ ಸರ್ ಈಗ ನೀರು ಎಷ್ಟು ಬಿಡಬೇಕು ಅನ್ನೋದು ನಾರ್ಮಲ್ ಇಯರ್ನಲ್ಲಿ ಹೇಳ್ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವ್ರು, ಹೇಳ್ಬಿಟ್ಟಿದ್ದಾರೆ 177.25 ಟಿ ಎಮ್ ಸಿ ನೀರು ಬಿಡಬೇಕು ನಾರ್ಮಲ್ ಇಯರ್ನಲ್ಲಿ. ಡಿಸ್ಟ್ರೆಸ್ ಪೀರಿಯಡ್ನಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಆಗಿಲ್ಲ. ಆಗ ಅದಕ್ಕೋಸ್ಕರ ಏನು ಹೇಳೋ ಪ್ರಶ್ನೆ ಕೇಳಿದ್ರು, ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್, ಇಂಥ ಸಂದರ್ಭಗಳಲ್ಲಿ ಸೆಟ್ಲ್ಮೆಂಟೇ ಮುಖ್ಯ ಅಲ್ವಾ? ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದಾದರೆ ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಶುಡ್ ಇಂಟರ್ವ್ಯೂ. ಇರೋ ಒಂದು ನಿಮಿಷ, ಮಾಧೇಶ್ವರ ಬೆಟ್ಟ ಕೊಡ್ತಾ ಇದ್ರಿ, ನೀವು ಚೇರ್ಮನ್ ಅಥಾರಿಟಿಗೆ, ಇಲ್ಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ ಸರ್, ಒಂದು 150 ಅಂಗಡಿ ಇದೆ ಮಾಧೇಶ್ವರ ಬೆಟ್ಟದ ದೇವಸ್ಥಾನದ ಅಡಿಯಲ್ಲಿ ಬರೋದು, ಒಂದೇ ಒಂದು ಎಸ್ ಸಿ ಎಸ್ ಟಿಗೆ ಓ ಬಿ ಸಿಗೆ ಕೊಟ್ಟಿಲ್ಲ.
ಅದು ಎಕನಾಮಿಕ್ ಪಾರ್ಟಿಸಿಪೇಷನ್ ಇರಬೇಕು ಸರ್, ಅದು ಕೊಡಬೇಕು ಸರ್ ರಿಸರ್ವೇಷನ್. ವೆರಿಫೈ ಮಾಡಿ, ಐ ವಿಲ್ ವೆರಿಫೈ ಇಟ್. ಬಿಜೆಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಒಂದು ಮೂರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅದು ಸರ್ಕಾರ ಚೆನ್ನಾಗಿ ವಾದ ಮಾಡಲಿಲ್ಲ ಹಂಗಾಗಿ ನೀರು ಬಿಡೋ ಪರಿಸ್ಥಿತಿ ಬಂದಿದೆ ಅಂತ ಎಲ್ಲ ಹೋರಾಟಗಾರರು ಹೇಳ್ತಾ ಇರೋದು. ಅವ್ರು ಅದನ್ನೇ ಎಲ್ಲರ ಕಾಲದಲ್ಲೂ ಇದೇ ಲೀಗಲ್ ಟೀಮಲ್ಲಿ ಇದ್ದದ್ದು. ದೇವೇಗೌಡರ ಕಾಲದಲ್ಲೂ ಇದೇ ಲೀಗಲ್ ಟೀಮು, ಬಿ ಜೆ ಪಿಯವ್ರ ಕಾಲದಲ್ಲೂ ಇದೇ ಲೀಗಲ್ ಟೀಮು, ಅದಕ್ಕಿಂತ ಹಿಂದೆನೂ ಇದೇ ಲೀಗಲ್ ಟೀಮು, ಈಗಲೂ ಅದೇ ಲೀಗಲ್. ಆ ಲೀಗಲ್ ಟೀಮ್ ಮೂಲಕ ಆರ್ಗ್ಯುಮೆಂಟ್ ಮಾಡಿಸಿದ್ದೀವಿ. ಸಿ, ಸಮರ್ಥವಾಗಿ ಆರ್ಗ್ಯುಮೆಂಟ್ ಮಾಡಿದ್ರೂ ಕೂಡ ರೆಗ್ಯುಲೇಟರಿ ಕಮಿಟಿ ಮುಂದೆ ಭಾಳ ಸಮರ್ಥವಾಗಿ ನಾವು ನಮ್ಮ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿನ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ನಮಗೆ ಈ ಥರದ ನೀರು, 5,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಮಾಡಿದ್ದಾರೆ. ಮತ್ತೆ ಇವತ್ತಿದೆ, ಮತ್ತೆ ಅದ್ರ ಮುಂದೆ ಆರ್ಗ್ಯುಮೆಂಟ್ ಮಾಡ್ತೀವಿ, ಸಮರ್ಥವಾಗಿ ಮಾಡ್ತೀವಿ. ಸರ್, ಕಾಂಗ್ರೆಸ್ ಈ ವುಮೆನ್ಸ್ ರಿಸರ್ವೇಷನ್ ಬಿಲ್ನ ರಿಲಕ್ಟೆಂಟ್ ಆಗಿ ಮನಸ್ಸು ಇಲ್ಲದೆ ಇರೋ ಮನಸ್ಸಲ್ಲಿ ಒಪ್ಕೊಂಡಿದ್ದಾರೆ ಅಂತ ಪ್ರಧಾನಿಗಳು ಹೇಳಿದ್ದಾರೆ. ಸರ್, ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥದ್ದು ಇವರು ನಿಜವಾಗಿ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕತೆ ಇದೆ. ಆ ಬಿಲ್ಲಿಗೆ 15 ವರ್ಷ ಅಂತ ಹೇಳ್ತಿರಲ್ಲ, ಆಯುಸ್ಸು 15 ವರ್ಷ ಅಂತ, 15 ವರ್ಷದವರೆಗೆ ಮಾತ್ರ ಅದಿರೋದು ನಂಬರ್ ಒನ್. ನಂಬರ್ ಟು, ಡಿಲಿಮಿಟೇಷನ್ ಆದಮೇಲೆ ಸೆನ್ಸಸ್ ಆದಮೇಲೆ ಅಂತ ಹೇಳಿ ಹೇಳಬೇಕಾಗುತ್ತೆ. ಸೆನ್ಸಸ್ಸು 21ಕ್ಕೆ ಆಗಬೇಕಾಗಿತ್ತು, 31ರವರೆಗೂ ಇರ್ತದೆ. ಈಗ 11ರದೇ ಇನ್ನೂ ರಿಸಲ್ಟ್ ಬಂದಿಲ್ಲ ನಮಗೆ, 21ರದ್ದು ರಿಸಲ್ಟ್ ಇನ್ನೂ ಬಂದಿಲ್ಲ, ಬಂದಿದೆ ಇವತ್ತಿನವರೆಗೆ. ನೀವು ಸೆನ್ಸಸ್ ಮಾಡಿದ್ಮೇಲೆ 2 ವರ್ಷ ಬೇಕು ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ, ಆಮೇಲೆ ಡಿಲಿಮಿಟೇಷನ್ ಆಗುತ್ತೆ. ಯಾವ ಸೆನ್ಸಸ್ ಮೇಲೆ? ಹೊಸ ಸೆನ್ಸಸ್ ಮೇಲೆ ಡಿಲಿಮಿಟೇಷನ್. ನನ್ನ ಪ್ರಕಾರ ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಬರಲ್ಲ, ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಬರಲ್ಲ. ಹೇಳೋದು ಗೊತ್ತಾಯ್ತಾ ನಿಮಗೆ? ಮತ್ತೆ ಇಷ್ಟೆಲ್ಲ ಇದ್ರೂ ಕೂಡ ತರಾತುರಿನಲ್ಲಿ ಆತಾತುರವಾಗಿ ಯಾಕೆ ಮಾಡಬೇಕಾಗಿತ್ತು? ಹೆಣ್ಮಕ್ಳು ಸಹಾಯ ಆಗಿ ಮಾಡಬೇಕಾಗಿತ್ತಲ್ಲಪ್ಪ, ಮಾಡಬೇಕು ಅನ್ನೋದು ಮನಸ್ಸಿದ್ದು. ಈಗ ಇದ್ರ ಮೇಲೇ ಮಾಡ್ಬೋದಾಗಿತ್ತಲ್ಲ, ಜನಸಂಖ್ಯೆ ಈಗ ಎಕ್ಸಿಸ್ಟಿಂಗ್ ರಿಸರ್ವೇಷನ್ ಅದ್ರ ಮೇಲೆ ಮಾಡ್ಬೋದಾಗಿತ್ತು, ಹಳೆಯದ್ರ ಮೇಲೆ ಮಾಡ್ಬೋದಾಗಿತ್ತಲ್ಲ. ಡಿಲಿಮಿಟೇಷನ್ನು 26ಕ್ಕೆ ಆಗೋದು ಇನ್ನು 2026, ಅದು 2 ವರ್ಷ ಆಗುತ್ತೆ, 28ಕ್ಕೆ ಮುಗಿತದೆ, 28ಕ್ಕೆ ಕಂಪ್ಲೀಟ್ ಆಗ್ತದೆ. ಸೊ 28 ಆದಮೇಲೆ ಇನ್ನು ಎಲೆಕ್ಷನ್ ಏನಿದ್ರು ಗೃಹಲಕ್ಷ್ಮಿ ವರ್ಕ್ ಆಗುತ್ತೆ ಅಂತ ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಬಿಲ್ಲೇ ಒಂದು ಪ್ರಾಮಾಣಿಕವಾಗಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಕಾಳಜಿಯಿಂದ ಮಾಡಿಲ್ಲ. ನಾಳೆ ಚಾಮರಾಜನಗರಕ್ಕೆ ಹೋಗ್ತಾ ಇದ್ರಿ, ಹಿಂದೆ ಕೂಡ ಬಹಳ ಸತಿ ಹೋದ್ರಿ, 5 ವರ್ಷ ಗಟ್ಟಿಯಾಗಿದ್ರಿ, ನಾನು ಯಾವಾಗಲೂ ಗಟ್ಟಿಯಾಗಿರ್ತೀನಿ. ನೀವು ಸಡ್ಲ ಮಾಡಕ್ಕೆ ಪ್ರಯತ್ನ, ಬಿಜೆಪಿ ಅದರಿಂದ ನಾನು ಗಟ್ಟಿಯಾಗಿದ್ದೇ ಇರ್ತೀನಿ. ಅಪವಾದನೇ ಇಲ್ಲ ಈಗ, ಸಾಲ್ವ್ ಆಗ್ತಾ ಇದೆಯಲ್ಲ, ಸಮಾಜ ಕಲ್ಯಾಣ ಸಾಲ್ವ್ ಆಗ್ತದೆ, ಬಂದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಆಗ್ತಾ ಇದೆ.